ಸ್ನೇಹಿತರೆ, ವಿದ್ಯಾ ಅಮೃತ್ ಮಹೋತ್ಸವದ ನಾಲ್ಕನೇ ಪ್ರಮುಖ ಚಟುವಟಿಕೆಯಾದ ನಾವೀನ್ಯಯುತ ಶಿಕ್ಷಣ ಪದ್ಧತಿ ಅಥವಾ ನಾವೀನ್ಯಯುತ ಬೋಧನಾ ವಿಧಾನದ ವಿಡಿಯೋವನ್ನು ದೀಕ್ಷಾ ಆ್ಯಪ್ನಲ್ಲಿ ಅಪ್ಲೋಡ್ ಮಾಡಲು ಅನುಸರಿಸಬೇಕಾದಂತಹ ಹಂತಗಳನ್ನು ವಿವರಿಸುವ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರುತ್ತೇನೆ. ಸ್ನೇಹಿತರೆ, ವಿಡಿಯೋವನ್ನು ಅಪ್ಲೋಡ್ ಮಾಡುವ ಮೊದಲು ನಿಮ್ಮ ದೀಕ್ಷಾ ಆ್ಯಪನ್ನು ಪ್ಲೇಸ್ಟೋರ್ನಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬೇಕು. ಅಪ್ಡೇಟ್ ಮಾಡಿಕೊಂಡ ನಂತರ ದೀಕ್ಷಾ ಆ್ಯಪ್ಗೆ ಲಾಗಿನ್ ಆಗಬೇಕು. ಲಾಗಿನ್ ಆದ ಬಳಿಕ ತಮ್ಮ ಪ್ರೊಫೈಲನ್ನು ಆಯ್ಕೆ ಮಾಡಿಕೊಂಡು ಪ್ರೊಫೈಲ್ನಲ್ಲಿ ಎಡಿಟ್ ಅನ್ನುವಂತಹ ಟ್ಯಾಬನ್ನು ಒತ್ತಿ ನಿಮ್ಮ ಮಾಹಿತಿಯನ್ನು ಅಪ್ಡೇಟ್ ಮಾಡಿಕೊಳ್ಳಬೇಕು. ಟೀಚರ್ ಆದಲ್ಲಿ ರೋಲ್ ಜಾಗದಲ್ಲಿ ಟೀಚರ್ ಎಂದು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ಉಳಿದೆಲ್ಲ ಮಾಹಿತಿಗಳು ಸರಿ ಇವೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಬೇಕು. ನೀವು ಶಾಲೆಯ ಮುಖ್ಯೋಪಾಧ್ಯಾಯರು ಅಥವಾ ಉಪಪ್ರಾಂಶುಪಾಲರಾದಲ್ಲಿ ರೋಲ್ನಲ್ಲಿ HT ಅಂಡ್ ಅಫಿಷಿಯಲ್ ಅನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಮಾಡಬೇಕು. ನಂತರ ಸ್ಟೇಟ್ನಲ್ಲಿ ಕರ್ನಾಟಕ, ಸಬ್ ರೋಲ್ನಲ್ಲಿ HM, ಡಿಸ್ಟಿಕ್ ನೀವು ಯಾವ ಡಿಸ್ಟಿಕ್ಗೆ ಸೇರುವಿರಿ, ಯಾವ ಬ್ಲಾಕ್ಗೆ ಸೇರುವಿರಿ ಮತ್ತು ಕ್ಲಸ್ಟರ್ ಹಾಗೂ ಸ್ಕೂಲ್ನ ಮಾಹಿತಿಯನ್ನು ಆಯ್ಕೆ ಮಾಡಿಕೊಂಡು ಸಬ್ಮಿಟ್ ಒತ್ತಬೇಕು. ಇಲ್ಲಿ ಎಲ್ಲ ಅಂಶಗಳು ಸರಿಯಿವೆಯೇ ಎಂಬುದನ್ನು ಪರೀಕ್ಷಿಸಿಕೊಂಡು ಮತ್ತೊಮ್ಮೆ ನಿಮ್ಮ ಪ್ರೊಫೈಲ್ಗೆ ಮರಳಬೇಕು. ಪ್ರೊಫೈಲ್ನ ಎಡಭಾಗದ ಮೇಲ್ತುದಿಯಿಂದ ಗುರುತಿಸಲ್ಪಟ್ಟಿರುವ ಮೂರು ಗೆರೆಗಳನ್ನು ಬರ್ಗರ್ ಮೆನು ಎಂದು ಕರೆಯುತ್ತೇವೆ. ಈ ಬರ್ಗರ್ ಮೆನುವನ್ನು ಒತ್ತಿದ ನಂತರ ಸ್ವಿಸ್ ಟು ಕ್ಲಾಸಿಕ್ ಕರ್ನಾಟಕ ಎಕ್ಸ್ಪೀರಿಯನ್ಸ್ ಎನ್ನುವ ಟ್ಯಾಬ್ ತೆರೆದುಕೊಳ್ಳುತ್ತದೆ. ಟ್ಯಾಬನ್ನು ಪ್ರೆಸ್ ಮಾಡಿದ ನಂತರ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತದೆ. ಅಲ್ಲಿ ಪ್ರಾಜೆಕ್ಟ್ಸ್ ಎನ್ನುವ ಟ್ಯಾಬ್ ಕಾಣಸಿಗುತ್ತದೆ. ಪ್ರಾಜೆಕ್ಟ್ ಎನ್ನುವ ಟ್ಯಾಬನ್ನು ಒತ್ತಿದಾಗ ಪ್ರಾಜೆಕ್ಟ್ ಅಸೈನ್ ಟು ಮೀ ಎನ್ನುವ ಜಾಗದಲ್ಲಿ VAM ಸಿನಾಪ್ಸಿಸ್ ಎಂದು ಗುರುತಿಸಲ್ಪಟ್ಟಿರುವಂತಹ ಟ್ಯಾಬನ್ನು ಒತ್ತಬೇಕು. ಟ್ಯಾಬನ್ನು ಒತ್ತಿದಾಗ ಮತ್ತೊಂದು ಪೇಜ್ ತೆರೆದುಕೊಳ್ಳುತ್ತದೆ. ಅದರಲ್ಲಿ VAM ಸಿನಾಪ್ಸಿಸ್ ಅನ್ನು, ವಿದ್ಯಾಮೃತ್ ಮಹೋತ್ಸವದ ಸಿನಾಪ್ಸಿಸ್ ಅಂದರೆ ನೀವು ಆಯ್ಕೆ ಮಾಡಿಕೊಂಡಂತಹ ಇನೋವೇಟಿವ್ ಪೆಡಗಾಗಿ ಅಥವಾ ನಾವೀನ್ಯಯುತ ಪದ್ಧತಿಯ ಹೆಸರನ್ನು ಅಥವಾ ಟೈಟಲನ್ನು ನೀವು ಅಲ್ಲಿ ಎಡಿಟ್ ಮಾಡಬೇಕು. ಎಡಿಟ್ ಮಾಡಲು ಎಡಿಟ್ ಎನ್ನುವ ಟ್ಯಾಬನ್ನು ಒತ್ತಬೇಕು. ಎಡಿಟ್ ಟ್ಯಾಬನ್ನು ಒತ್ತಿದಾಗ ಮತ್ತೊಂದು ಪೇಜ್ ತೆರೆದುಕೊಳ್ಳುತ್ತದೆ. ಆ ಪೇಜ್ನಲ್ಲಿ ಬಲಭಾಗದ ಮೇಲ್ತುದಿಯಲ್ಲಿ ಬಾಕ್ಸ್ನಿಂದ ಗುರುತು ಮಾಡಲ್ಪಟ್ಟಂತಹ ಅಂಶವನ್ನು ಕ್ಲಿಕ್ ಮಾಡಿದಾಗ ಪ್ರಾಜೆಕ್ಟ್ ಟೈಟಲ್ ತೆರೆದುಕೊಳ್ಳುತ್ತದೆ. ಎಡಿಟ್ ಮಾಡುವ ಜಾಗದಲ್ಲಿ ನೀವು ಆಯ್ಕೆ ಮಾಡಿಕೊಂಡ ನಾವೀನ್ಯಯುತ ಶಿಕ್ಷಣ ಪದ್ಧತಿಯ ಬೋಧನಾ ಪದ್ಧತಿಯ ಟೈಟಲ್ ಅನ್ನು ಅಲ್ಲಿ ನೀವು ಕನ್ನಡದಲ್ಲಿ ಅಥವಾ ಇಂಗ್ಲಿಷ್ನಲ್ಲಿ ಟೈಪ್ ಮಾಡಬಹುದು. ನಂತರ ಡಿಸ್ಕ್ರಿಪ್ಷನ್ ಎನ್ನುವ ಜಾಗದಲ್ಲಿ ನಿಮ್ಮ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು, ನೀವು ಆಯ್ಕೆ ಮಾಡಿಕೊಳ್ಳಲು ಕಾರಣವಾಗುವಂತಹ ಅಂಶ ಮತ್ತು ನೀವು ಅಳವಡಿಸಿಕೊಂಡಂತಹ ನಾವೀನ್ಯತ ಶಿಕ್ಷಣ ಪದ್ಧತಿಗೆ ಸಂಬಂಧಪಟ್ಟಂತಹ ಕಿರು ಮಾಹಿತಿಯನ್ನು ಡಿಸ್ಕ್ರಿಪ್ಷನ್ ಜಾಗದಲ್ಲಿ ಟೈಪ್ ಮಾಡಿ ಆನಂತರ ಸೇವ್ ಎಡಿಟ್ಸ್ ಎನ್ನು ಒತ್ತಬೇಕು. ಸೇವ್ ಎಡಿಟ್ ಅನ್ನು ಒತ್ತಿದ ಬಳಿಕ ನಿಮಗೆ ಮತ್ತೊಮ್ಮೆ ಪ್ರಾಜೆಕ್ಟ್ ಸಿನಾಪ್ಸಿಸ್ ಪೇಜ್ ಓಪನ್ ಆಗುತ್ತದೆ. ಪ್ರಾಜೆಕ್ಟ್ ಸಿನಾಪ್ಸಿಸ್ ಪೇಜ್ನಲ್ಲಿ ಬ್ಯಾಕ್ ಬಟನ್ ಅನ್ನು ಒತ್ತುವುದರ ಮೂಲಕ ನೀವು ಮತ್ತೊಮ್ಮೆ VAM ಸಿನಾಪ್ಸಿಸ್ ಪೇಜ್ಗೆ ಮರಳುವಿರಿ. ಅಲ್ಲಿ ಕಾಣುವ ಪ್ರಾಜೆಕ್ಟ್ ಡೀಟೈಲ್ಸ್, ಅದರಲ್ಲಿ ಪ್ರಮುಖವಾಗಿ ಆಬ್ಜೆಕ್ಟಿವ್ಸ್ ಮತ್ತು ಕ್ಯಾಟಗರಿ ಎನ್ನುವ ಅಂಶಗಳನ್ನು ನೀವು ಕಾಣುವಿರಿ. ನಂತರ ಅಲ್ಲೇ ಇರುವ ಟಾಸ್ಕ್ ಡೀಟೈಲ್ ಅನ್ನು ಒತ್ತುವುದರ ಮೂಲಕ ಎರಡು ಪ್ರಮುಖವಾದಂತಹ ಟಾಸ್ಕ್ಗಳನ್ನು ನೀವು ಅಲ್ಲಿ ಕಾಣುವಿರಿ. ಮೊದಲನೆಯ ಟಾಸ್ಕ್, ನಾವೀನ್ಯತ ಶಿಕ್ಷಣ ಪದ್ಧತಿಯ ಬಗ್ಗೆ ತಿಳಿಯಲು ಕಲಿಕಾ ಸಾಮಗ್ರಿ ಅನ್ನು ಒಳಗೊಂಡಿರುತ್ತದೆ. ಎರಡನೆಯದು ಪ್ರಾಜೆಕ್ಟನ್ನು ದಾಖಲಿಸುವ ವಿಧಾನವನ್ನು ತಿಳಿಸುವ ಅಂಶವನ್ನು ಒಳಗೊಂಡಿರುವಂತಹ ಟಾಸ್ಕ್ ಆಗಿರುತ್ತದೆ. ಮೊದಲನೇ ಟಾಸ್ಕನ್ನು ಒತ್ತುವುದರ ಮೂಲಕ ನೀವು ಮತ್ತೊಂದು ಪೇಜ್ಗೆ
ಪ್ರವೇಶಿಸುವಿರಿ. ಆ ಪೇಜ್ ನಲ್ಲಿ ಕಾಣುವ ವ್ಯೂ ರಿಸೋರ್ಸಸ್ ಎನ್ನುವ ಬಟನ್ ಅನ್ನು ಒತ್ತಿದಾಗ ಪ್ರೇರೇಪಿಸುವಲ್ಲಿ ನಾವೀನ್ಯತ ಶಿಕ್ಷಣ ಪದ್ಧತಿಗೆ ಸಂಬಂಧಪಟ್ಟಂತಹ ವಿಡಿಯೋ ಕಾಣಸಿಗುತ್ತದೆ. ಅದನ್ನು ಸಂಪೂರ್ಣವಾಗಿ ವೀಕ್ಷಿಸಿದ ಬಳಿಕ ಬ್ಯಾಕ್ ಬಟನ್ ಅನ್ನು ಒತ್ತಬೇಕು. ನಂತರ ಇಂದಿನ ಪುಟಕ್ಕೆ ಮರಳುವಿರಿ. ಅಲ್ಲಿ ಕಾಣುವ ಸ್ಟೇಟಸ್ ಎನ್ನುವ ಜಾಗದಲ್ಲಿ ನೀವು ಕಂಪ್ಲೀಟೆಡ್ ಅನ್ನು ಆಯ್ಕೆ ಮಾಡಿಕೊಂಡು ಓಕೆ ಪ್ರೆಸ್ ಮಾಡಬೇಕು. ನಂತರ ಮತ್ತೊಮ್ಮೆ ಬ್ಯಾಕ್ ಬಟನ್ ಅನ್ನು ಒತ್ತಿ ಮತ್ತೊಮ್ಮೆ ಪುಟಕ್ಕೆ ಮರಳಬೇಕು. ಅಲ್ಲಿ ಎರಡನೇ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತಹ ಟಾಸ್ಕ್ ಡೀಟೈಲ್ ಅನ್ನು ಒತ್ತಬೇಕು. ಅಲ್ಲಿಯೂ ಕೂಡ ವ್ಯೂ ರಿಸೋರ್ಸಸ್ನಲ್ಲಿ ಪ್ರಾಜೆಕ್ಟನ್ನು ಅಪ್ಲೋಡ್ ಮಾಡುವ ಮ್ಯಾನ್ಯುಯಲ್ ಅನ್ನು ಓದಿದ ಬಳಿಕ ಬ್ಯಾಕ್ ಬಟನ್ ಅನ್ನು ಒತ್ತಿ ನಂತರ ಇಂದಿನ ಪುಟಕ್ಕೆ ಮರಳಬೇಕು. ಅಲ್ಲಿ ಕಾಣುವ ಸ್ಟೇಟಸ್ ಎನ್ನುವ ಜಾಗದಲ್ಲಿ ನೀವು ಕಂಪ್ಲೀಟೆಡ್ ಅನ್ನು ಆಯ್ಕೆ ಮಾಡಿಕೊಂಡು ಓಕೆ ಪ್ರೆಸ್ ಮಾಡಬೇಕು. ಇಲ್ಲಿ ವಿ ಎ ಎಂ ಸಿನಾಪ್ಸಿಸ್ ಪುಟಕ್ಕೆ ಮರಳಿದ ಬಳಿಕ ಅಲ್ಲೇ ಕೆಳಭಾಗದಲ್ಲಿ ಕಾಣುವ ಆ್ಯಡ್ ಯುವರ್ ಓನ್ ಟಾಸ್ಕ್ ಅನ್ನುವ ಟ್ಯಾಬ್ ಅನ್ನು ಒತ್ತಬೇಕು. ಈ ಟ್ಯಾಬ್ ಪ್ರಮುಖವಾದಂಥದ್ದು. ಈ ಟ್ಯಾಬ್ನಲ್ಲಿ ನೀವು ಚಿತ್ರೀಕರಿಸಿರುವ 5 ನಿಮಿಷದ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು. ಸ್ನೇಹಿತರೆ, ವಿಡಿಯೋ ಕನ್ನಡದಲ್ಲಾದರೂ ಅಥವಾ ಇಂಗ್ಲಿಷ್ನಲ್ಲಾದರೂ ಇರಬಹುದು. ಇಲ್ಲಿ ಟಾಸ್ಕ್ ಡಿಸ್ಕ್ರಿಪ್ಷನ್ ಅನ್ನು ಟೈಪ್ ಮಾಡಿ ನಂತರ ಅಟ್ಯಾಚ್ ಫೈಲ್ಸ್ ಅನ್ನು ಒತ್ತುವುದರ ಮೂಲಕ ಅಟ್ಯಾಚ್ ಮಾಡಬೇಕಾಗುತ್ತದೆ. ಸ್ನೇಹಿತರೆ, ಅಟ್ಯಾಚ್ ಫೈಲ್ ಅನ್ನು ಒತ್ತುವುದರ ಮೂಲಕ ನೀವು ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡಿಕೊಂಡಿರುವ 5 ನಿಮಿಷದ ವಿಡಿಯೋವನ್ನು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಲು ಲೋಡ್ ಫ್ರಮ್ ಲೈಬ್ರರಿ ಆರ್ ಯೂಸ್ ಫೈಲ್ ಅನ್ನುವ ಅಂಶವನ್ನು ಆಯ್ಕೆ ಮಾಡಿಕೊಂಡು ಅಪ್ಲೋಡ್ ಮಾಡಬೇಕು. ಅಪ್ಲೋಡ್ ಮಾಡಿದ ಬಳಿಕ ಪಾಪ್ಅಪ್ ಮೆನು ಕಾಣಸಿಗುತ್ತದೆ. ನಂತರ ಸ್ಟೇಟಸ್ನಲ್ಲಿ ಕಂಪ್ಲೀಟೆಡ್ ಎನ್ನುವ ಅಂಶವನ್ನು ಆಯ್ಕೆ ಮಾಡಿಕೊಂಡು ಓಕೆ ಬಟನ್ ಅನ್ನು ಒತ್ತಿದಾಗ ನಿಮ್ಮ ವಿಡಿಯೋ ಅಪ್ಲೋಡ್ ಆಗಿರುವುದು ಖಾತರಿಗೊಳ್ಳುತ್ತದೆ. ನಂತರ ವಿ ಎ ಎಂ ಸಿನಾಪ್ಸಿಸ್ ಪುಟಕ್ಕೆ ಮರಳಬೇಕು. ಇಲ್ಲಿ ನೀವು ಎಲ್ಲ ಅಂಶಗಳನ್ನು, ಸೂಕ್ತ ಮಾಹಿತಿಗಳನ್ನು ಸರಿಯಾಗಿ ತುಂಬಿರುವಿರಿ ಎಂಬುದನ್ನು ಖಚಿತಪಡಿಸಿಕೊಂಡ ನಂತರ ಸಬ್ಮಿಟ್ ಇಂಪ್ರೂವ್ಮೆಂಟ್ ಟ್ಯಾಬ್ ಅನ್ನು ಒತ್ತಬೇಕು. ಸ್ನೇಹಿತರೆ, ನಿಮಗೆ ಇದು ತಿಳಿದಿರಲಿ. ಒಮ್ಮೆ ನೀವು ಸಬ್ಮಿಟ್ ಇಂಪ್ರೂವ್ಮೆಂಟ್ ಬಟನ್ ಅನ್ನು ಒತ್ತಿ ನಿಮ್ಮ ಫೈಲ್ಗಳನ್ನು ಸಬ್ಮಿಟ್ ಮಾಡಿದ ಬಳಿಕ ಯಾವುದೇ ರೀತಿಯ ಎಡಿಟ್ಗಳನ್ನು ಮಾಡಲು ಅಲ್ಲಿ ಅವಕಾಶ ಸಿಗುವುದಿಲ್ಲ. ಆದ್ದರಿಂದ ಫೈನಲ್ ಸಬ್ಮಿಷನ್ ಅನ್ನು ಒತ್ತುವ ಮೊದಲು ಎಲ್ಲ ಅಂಶಗಳು ಸರಿ ಇವೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಿ. ನೀವು ಅಪ್ಲೋಡ್ ಮಾಡಲಾದಂತಹ ಮಾಹಿತಿಗಳು, ಫೈಲ್ಗಳು, ವಿಡಿಯೋಗಳು ಸರಿ ಇವೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಲು ವಿ ಎ ಎಂ ಸಿನಾಪ್ಸಿಸ್ ಟ್ಯಾಬ್ನಲ್ಲಿ ಕಾಣುವಂತಹ ಫೈಲ್ಸ್ ಅನ್ನುವ ಒಂದು ಫೋಲ್ಡರನ್ನು ಒತ್ತುವುದರ ಮೂಲಕ ಅಲ್ಲಿ ನೀವು ಪರೀಕ್ಷಿಸಿಕೊಳ್ಳಬಹುದು. ಇಮೇಜಸ್, ವಿಡಿಯೋಸ್ ಮತ್ತು ಫೈಲ್ಸ್ಗಳು ಅಟ್ಯಾಚ್ ಆಗಿವೆಯೇ ಎಂಬುದನ್ನು ಪರೀಕ್ಷಿಸಿಕೊಳ್ಳಬಹುದು. ನಂತರ ಸಬ್ಮಿಟ್ ಇಂಪ್ರೂವ್ಮೆಂಟ್ ಬಟನ್ ಅನ್ನು ಒತ್ತಿ ನಿಮ್ಮ ವಿಡಿಯೋವನ್ನು ಸಬ್ಮಿಟ್ ಮಾಡಬೇಕು. ಸಬ್ಮಿಟ್ ಆದ ಬಳಿಕ ಕಂಗ್ರಾಚುಲೇಟ್ ಮೆಸೇಜ್ ನಿಮ್ಮ ಪರದೆಯ ಮೇಲೆ ಕಾಣಸಿಗುತ್ತದೆ. ಈಗ ನಿಮ್ಮ ಈ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳನ್ನು ಸಲ್ಲಿಸಿರುವಿರಿ ಎಂಬುದು ಖಚಿತವಾಗುತ್ತದೆ.